ಬಹುಶಃ ಎಲ್ಲರೂ ಹೆಚ್ಚಾಗಿ ಹಳದಿ ಮೂರನ್ನ ಹೆಚ್ಚಾಗಿ ಅಂತ ಕಾಣುತ್ತಲ್ಲ ಎಲ್ಲ ಹಳದಿ ಕೂಡ ಎರಡು ಮಾಡ್ತಾರೆ ಅಂತ ಹೇಳಿದ್ರು. ಎರಡು ಮಾಡ್ತಾರೆ ವೈಟ್ ಒಳ್ಳೆಯ ಗುಣಮಟ್ಟದ ರೇಟ್ ನಮಗೆ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದು ಗುಣಮಟ್ಟದ ರೇಟ್. ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ನೋಡಿರ್ತೀವಿ ಕೇಳಿರ್ತೀವಿ ನೋಡಿರ್ತೀವಿ ಏನು ಸೊಪ್ಪು ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು ಮತ್ತೆ ಗುಳು ತಳ್ಳತಕ್ಕಂಥದ್ದು ಮತ್ತೆ ಗುಳು ಹಣ್ಣಾಗಿರೋದು ಅಥವಾ ಅರ್ಥ ಆಯ್ತು ನಿಮಗೆ ಹಣ್ಣಾಗಿರೋದು ಕಾರಣಗಳನ್ನು ಹೋಗ್ತಾ ಹೋದ್ರೆ ಇದು ಒಂದು ಕಾರಣ ಅಲ್ಲ ಇದಕ್ಕೆ ಅನೇಕ ಕಾರಣಗಳಿರುತ್ತೆ ಯಾವುದೇ ಒಂದು ಕಾರಣದಿಂದ ಹೆಂಗಾಯ್ತು ಅಂತ ಹೇಳಕ್ ಆಗೋದಿಲ್ಲ. ಈಗ ಹುಳುಗಳ ವಿಷಯಕ್ಕೆ ನಮ್ಗೆ ಗೊತ್ತಿಲ್ಲ ಮತ್ತು ಹುಳುಗಳ ಬಗ್ಗೆ ಏನಂತಾರ ಈಗ ಮಳೆ ಸೀಸನ್ ಮಳೆ ಶುರು ಆಗಿದೆ ಮಣ್ಣ ಇಲ್ಲ ಸರ್ ನಿನ್ನೆ ಆಗಿದೆ ಏನಂತೆ ಈಗಿರುವಂತ ಪಕ್ಕದಲ್ಲಿ ಇರೋದಿಲ್ಲ ಹಾಕೋದು ನೋಡಿ ಹೆಚ್ಚಾಸರೆಲ್ಲ ಬಂದಿದೆ ಸತತವಾಗಿ ಮೂರ್ತಿಲ್ಲ ಹೆಚ್ಚಾಸರು ಆ ಕಡೆ ಜಾಸ್ತಿ ಜಾಸ್ತಿ ಕಡೆ ಅಲ್ಲೆಲ್ಲ ಮಳೆ ಇದೆ ಎರಡು ಕಾಸು ಅಲ್ಲೆಲ್ಲ ಡೈಲಿ ಬರ್ತಾ ಇದೆ ಮಳೆ ಹಾಗೆ ಮಳೆ ಈ ಮಳೆಗಾಲದಲ್ಲಿ ನಮ್ಮ ಹಿಂದಿನ ಕಡೆಗೆ ಬೀಳ್ತಕ್ಕಂತ ಹುಳುಗಳು ಯಾವ್ದು ಗೊತ್ತೇ ಇದೆ ಯಾವ ಕಡೆ ಕುಡಿತಿಂತ ಕಡಿತ ಪೆಟ್ರೋಲ್ ಸೀಸನ್ ಇಲ್ಲ ಎಲ್ಲ ಕಾಲದಲ್ಲಿ ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಜಾಸ್ತಿ ಜಾಸ್ತಿ ಸರ್ ಬೇಸಿಗೆಯಲ್ಲಿ ಜಾಸ್ತಿ ಈ ಸಲ ಅಂತಲ್ಲ ಬೇಸಿಗೆಯಲ್ಲಿ ಜಾಸ್ತಿ ಬೇಸಿಗೆಯಲ್ಲಿ ಅದಕ್ಕೆ ಅನುಕೂಲಕರಣ ವಾತಾವರಣ ಅನುಕೂಲಕರ ವಾತಾವರಣ ಹಾಗಾಗಿ ಜಾಸ್ತಿ ಮಳೆ ಬಂದಾಗ ಅದು ಹೊರಟೋಗುತ್ತೆ ಅದು ಅಂತ ಸೀರಿಯಸ್ ಏನಲ್ಲ ಆ ಸಂಪನ್ನ ಹೊರಗೋ ಆದ್ರೆ ಈ ನುಸಿ ಹಿಂಗೆಲ್ಲ ನುಸಿ ನೋಡಿದಾರ ನುಸಿ ಹಾನಿ ನುಸಿ ಹಾನಿ ಆಗ್ಬಿಟ್ಟಿರತಕ್ಕಂತ ನಿಮ್ ಸೊಪ್ಪು ತಿಂದ್ರು ಕೂಡ ವೇಸ್ಟ್ ಮಾಡೋ ಬರೆಯೋದಿಲ್ಲ ಅದು ಬಹಳ ಮುಖ್ಯ ಆಯ್ತು ಆ ಗಂಟಾಗದು ಅದನ್ನ ಬಿಟ್ಟುಬಿಡಿ ಏನ್ ಅದ್ರಿಂದ ಏನಂತ ತೊಂದರೆ ಆಗೋದಿಲ್ಲ ಹುಡುಗ ಚೆನ್ನಾಗೆ ಬರುತ್ತೆ ಏನ್ ಆಗೋದಿಲ್ಲ ಹುಡುಗೆ ಅಪಾಯಕಾರ ಆಗೋ ಅಂತ ಬೇರಿಲ್ಲ ಗಂಟಲ್ಲಿ ಆದ್ರೆ ಇದು ಬಹಳ ಮುಖ್ಯ ನುಸಿ ಮತ್ತೆ ಎಲೆ ಸುರುಳಿ ಹುಳ ಎಲೆ ಸುರುಳಿ ಹುಳದಿಂದ ಏನಾಗ್ತದೆ ಇಳುವರಿ ಕಡಿಮೆ ಆಗ್ತದೆ ಎಲ್ಲ ಅದೇ ತಿನ್ಕೊಂಡ್ಬಿಡುತ್ತೆ ಮೇಕೊಂಡ್ಬಿಡುತ್ತೆ ಹಿಕ್ಕಿ ಇರುತ್ತೆ ಬರೀ ಹಿಕ್ಕಿ ಬಿಡ್ತಿರುತ್ತೆ ನಮ್ಗೆ ಅಷ್ಟೇ ಇನ್ನೇನಿಲ್ಲ ನೀವು ಹೋದ್ರೆ ತಗೊಂಡು ಹಿಕ್ಕಿ ಅಂತ ಅವ್ರು ಇರುತ್ತೆ ಹಾಕಾಗುತ್ತೆ ಇನ್ನು ಇನ್ನೇನು ಮಾಡುತ್ತೆ ನುಸಿ ನುಸಿಯಿಂದ ಕೇಳಿದ್ರೆ ನಮಗೆ ಗುಣಮಟ್ಟ ಹಾಳೆ ಸೊಪ್ಪಿನ ಗುಣಮಟ್ಟ ಹಾಳಾಗ್ತದೆ ಇಲ್ಲ ಒಂಥರ ಪೇಪರ್ ತರ ಇಲ್ಲ ಈ ದಪ್ಪ ದಪ್ಪ ಚರ್ಮ ತರ ಆನೆ ಚರ್ಮ ಮುಟ್ಟಿಲ್ಲ ಹಂಗಾಗುತ್ತೆ ಪ್ರಪಂಚ ಇರೋದಿಲ್ಲ ಹಾಗಾಗಿ ಅದು ನಮ್ಮ ಸಗುಳಿಗೆ ಯೋಗ್ಯ ಅಲ್ಲ ಹಾಗಾಗಿ ಇವರಿಗೆ ನಾವು ಆಲೋಚನೆ ಮಾಡ್ಕೊಂಡಿರ್ಬೇಕು ಈಗ ನುಸಿ ಯಾವಾಗ ಬರ್ತದೆ ಅಂತಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಮತ್ತೆ ಶೈತ್ಯಾಂಶ ಎರಡು ಜಾಸ್ತಿ ಆದ್ರೆ ನುಸಿ ಪಕ್ಕ ಇವಾಗ ಏನಾಗ್ತದೆ ಮಳೆ ನಿಂತಿದೆ ಇವಾಗ ವಾತಾವರಣದಲ್ಲಿ ಶೈತ್ಯಾಂಶ ಜಾಸ್ತಿ ಇದೆ ನೀರಿನಂಶ ಜಾಸ್ತಿ ಇದೆ ಸಡನ್ ಆಗಿ ಬಿಸಿಲು ಕೊಡುತ್ತೆ ಅವಾಗ ಏನಾಗುತ್ತೆ ಉಷ್ಣಾಂಶನೂ ಜಾಸ್ತಿ ಅಂತ ಸಮಯದಲ್ಲಿ ಅದು ಜಾಸ್ತಿ ಆಗುತ್ತೆ ಅದಕ್ಕೆ ಹಿಪ್ಪಿನಲ್ಲೇ ಒಂದೇ ಇಲ್ಲ ಆಸರೆ ಸತ್ಯಗಳು ಸುಮಾರು ಇದಾವೆ ನಿಮ್ಮ ಈ ಮೆಣಸಿನಕಾಯಿ ಇರ್ಬೋದು ಟೊಮೆಟೊ ಇರ್ಬೋದು ಮೆಣಸಿನಕಾಯಿ ಅದೆಲ್ಲ ಇರುತ್ತೆ ಆಮೇಲೆ ಗಾತ್ರದಲ್ಲಿ ಬಹಳ ಚಿಕ್ಕ ಅದು ಜೇಡಕ್ಕೆಲ್ಲ ಆ ಜಾಸ್ತಿ ಸೇರಿರ್ತಕ್ಕಂಥದ್ದು ನುಸಿ ಕೀಟ ಅಲ್ಲ ಹಾಗಾಗಿ ಕೀಟನಾಶಕದಿಂದ ಅದಕ್ಕೆ ಕಂಟ್ರೋಲ್ ಆಗೋದಿಲ್ಲ ಆದ್ರೆ ಕೆಲವು ಕೀಟನಾಶಕದಲ್ಲಿ ಮುಂದಿನಾಶಕ ಅಂಶ ಕೂಡ ಇದೆ ಅಂತ ಅದರಿಂದ ಆಗ್ತದೆ ಈ ಸೀಸನ್ ಅಲ್ಲಿ ನಾವು ಯಾವ್ದನ್ನ ಉಪಯೋಗಿಸ್ಬೇಕು ಅಂತ ಕೋಶಿಸ್ತೀವಿ ಆಮೇಲೆ ಮುಂದಿನಾಶಕ್ಕೆ ಸಲ್ಫರ್ ಹೇಳ್ತೀವಿ ಅಲ್ವಾ ಎಲೆಗಳಿಗೆ ಇಂಟರ್ಮೀಡಿಯೇಟ್ ಹೇಳ್ತೀವಿ ಔಷಧಿಗಳು ಕೀಟನಾಶಕ ಹೊರಟೋಗುತ್ತೆ ಮುಂದಿನ ಹೊರಟೋಗುತ್ತೆ ಎರಡೂ ಮುಂದಿನಾಶಕ ಅಂಶಗಳು ಇದೆ ಕೀಟನಾಶಕ ಅಂಶಗಳು ಇದೆ ಒಂದೂವರೆ ಎಂಎಲ್ ಒಂದು ಲೀಟರ್ ನೀರಲ್ಲಿ ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು 100 ಲೀಟರ್ಗೆ 150 ml ಆ ತರ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡಬೇಕು ಯಾವಾಗ ಸಿಂಪಡಣೆ ಮಾಡಬೇಕು ನೀವು ಕಟ್ಟಿ ಕಟಾವು ಮಾಡಿ ಒಂದು 12-15 ಒಳಗೆ ಮಾಡಿಕೊಳ್ಬೇಕು ಇಲ್ಲೇನಾಗ್ತದೆ ನುಸಿ ಬಂದು ಕೂತಿರೋದು ನಮ್ಗೆ ಯಾರಿಗೂ ಕಾಣಿಸೋದಿಲ್ಲ ಎಲೆ ಸುಳ್ಳಿ ಹುಳ ಆಯ್ತು ಕೂಡ ಕಾಣಿಸುತ್ತೆ
ಇದು ಕಾಣಿಸೋದಿಲ್ಲ, ಬಹಳ ಅಪಾಯದಲ್ಲಿ ಇದು. ಇದು ಬಂದು ಕೂತಿರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ನಮ್ಗೆ ಯಾವಾಗ ನಮ್ಮ ಗಮನಕ್ಕೆ ಬರುತ್ತೆ, ಒಂದು 25 ದಿವಸ ಹಾಕೊಂಡು ಗೊತ್ತಾಗುತ್ತೆ, ಓ ಇದಕ್ಕೆ ನುಸಿ ಪಾತ್ರೆ ಹಾಕ್ಬಿಟ್ಟಿದೆ. ಆವಾಗ ನಾವು ಏನು ಮಾಡೋಕ್ಕಾಗಲ್ಲ. ಆವಾಗ ನೀವು ಸಿಂಪಡಣೆ ಮಾಡೋ ಕೂಡ ವೇಸ್ಟ್, ಯಾಕಂದ್ರೆ ಆಲ್ರೆಡಿ ಡ್ಯಾಮೇಜ್ ಹಾಕ್ಬಿಟ್ಟಿರುತ್ತೆ. ಅದು ಏನ್ ಕೊಡ್ಕೋಬೇಕು ಕೊಡ್ಕೊಂಡ್ಬಿಟ್ಟಿರುತ್ತೆ. ನಿಮ್ಮ ಹತ್ರ ಏನ್ ದೋಷಕ್ಕೆ ದೋಷ ಹಾಕ್ಬಿಟ್ಟಿರುತ್ತೆ. ಆವಾಗ ನೀವು ಅದನ್ನ ಹೊರದಾಕಂದ್ರೆ ಏನ್ ಉಪಯೋಗ ಇಲ್ಲ. ಅದಕ್ಕೋಸ್ಕರ ರೋಗನೇ ಆಗ್ಲಿ, ಈ ತರ ಬಿಡುಗಡೆ ಆಗ್ಲಿ, ನೋಡೋದಕ್ಕಿಂತ ಮುಖ್ಯ ನಾವನ್ನ ಬರೆದಿದ್ದಕ್ಕೆ ನೋಡ್ಕೊಬೇಕು. ಅದಕ್ಕೋಸ್ಕರ ಕಡ್ಡಿ ಕಟಾವ ಮಾಡಿ 15 ದಿವಸದ ಒಳಗೆ ಒಂದು ಇಂಟರ್ಪ್ರಿಟ್ ಸ್ಪ್ರೇ ಅಂತ ಕೊಟ್ಬಿಡುದು, ಕಡ್ಡಾಯ ಕೊಟ್ಬಿಡುದು. ಆಮೇಲೆ ಒಂದು 8-10 ದಿವಸ ಬಿಟ್ಕೊಂಡು ಸಲ್ಫರ್ ಸ್ಪ್ರೇ ಕೊಡ್ತು. ಸಲ್ಫರ್ ಸ್ಪ್ರೇ ಗಂಧಕ ಪುಡಿಯ ರೂಪದಲ್ಲಿ ಸಿಗುತ್ತೆ, 3 ಗ್ರಾಮ್ನ 1 ಲೀಟರ್ ನೀರಲ್ಲಿ ಆ ಪ್ರಮಾಣದಲ್ಲಿ ಬಿಸಿ ಮಾಡ್ಕೊಂಡು ಎಲ್ಲ ಹಿಂಬಾಗ ತಗೊಂಡೆ ಸ್ಪ್ರೇ ಮಾಡಿ. ಅದರಿಂದ ಏನಾಗ್ತದೆ, ಕುಸಿಗಳು ನಾಶ ಆಗ್ತದೆ. ಆಮೇಲೆ ಸಲ್ಫರ್ ಸಿಂಪಡಣೆ ಮಾಡೋದ್ರಿಂದ ನೀವು ಸೊಪ್ಪನ್ನು ಯಾವ ಪ್ರಕಾರ ಕೊಡ್ತೀವಿ, ಯಾಕಂದ್ರೆ ಅದು ಲಘು ಪೋಷಕಾಂಶ, ಕೀಟನಾಶಕ ಅಲ್ಲ, ಅದು ಉಸಿನಾಶಕ ಆಗಿ ಕೆಲಸ ಮಾಡುತ್ತೆ. ಅದರಿಂದ ರೇಷ್ಮೆ ಒಳಗೆ ಏನೋ ತೊಂದರೆ ಆಗೋದು. ಹಾಗಾಗಿ ಸಲ್ಫರ್ ಸಿಂಪಡಣೆ ಎರಡನೇ ಸ್ಪ್ರೇ ಮಾಡ್ಕೊಬೇಕು. ಆಮೇಲೆ ಮಳೆಗಡೆ ಬಂತು ಅಂದ್ರೆ ಅದು ವಾಶ್ಔಟ್ ಆಗುತ್ತೆ, ಏನು ತೊಂದರೆ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ. ಆದರೂ ಕೂಡ ನೀವು 10-12 ದಿವಸ 15 ದಿವಸ ಒಳಗೆ ಇಂಟರ್ಪ್ರಿಟ್ ಅಂತ ಸ್ಪ್ರೇ ಕೊಡಿ. ಅವಾಗ ಇಂಟರ್ಪ್ರಿಟ್ ಅಂತ ಯಾವಾಗ ಸ್ಪ್ರೇ ಮಾಡಬೇಕು, ಬೆಳಿಗ್ಗೆ ಮಾಡಬೇಕು, ಸಂಜೆ ಮಾಡಬೇಕು ಅಂತ ಒಂದು ಏನಾಗುತ್ತೆ, ಎಲೆ ಸೋರಿಕೆ ಇದೆಯಲ್ಲ ಅದು ವಿಶೇಷ ಇದೆ, ರಾತ್ರಿ ಹೊತ್ತೇ ಅದು ಚಟುವಟಿಕೆ ಜಾಸ್ತಿ. ಹಾಗಾಗಿ ಸಂಜೆ ಹೊತ್ತು ಸಿಂಪಡಣೆ ಮಾಡಬೇಕು ಇಂಟರ್ಪ್ರಿಟ್. ಅವಾಗ ಎಲೆ ಸೋರಿಕೆ ನಾಶ ಆಗುತ್ತೆ, ಮುಸಿ ಹುಳ ಕೂಡ ನಾಶ ಆಗುತ್ತೆ. ಅದಾಗಿ ಒಂದು 10 ದಿವಸಕ್ಕೆ ನಾನು ಹೇಳಿದಾಗ ಎರಡನೇ ಸ್ಪ್ರೇ ಸ್ವಲ್ಪ ಕೊಡಿ. ಇದರಿಂದ ಎರಡೂ ಕೂಡ ಹತೋಟಿಗೆ ಬರ್ತದೆ. ನೀವು ಮುಂದೆ ಪ್ರಾರಂಭದಲ್ಲೇ ಬೇಕಾದ್ರೆ ಬರೀ ನೀರು ಸಿಂಪಡಣೆ ಮಾಡಬೇಕು ಅಷ್ಟೇ, ಮುಸಿ ಹೊರಟೋಗ್ಬೋದು. ಈ ಮುಸಿನ ನಾವು ಯಾಕೆ ಎಲ್ಲ ಕಡೆ ಇಡೀ ಊರಿಗೆ ಊರ ಹಾಕ್ಬಿಡ್ತೀವಿ. ಆಮೇಲೆ ಬೇರೆ ಬೇರೆ ಆಸನ ಸಸ್ಯ ಇರುತ್ತೆ, ನಿಮ್ಮಲ್ಲಿ ತರಕಾರಿ ಬೆಳಿತೀರಿ ಅಲ್ವಾ, ಟೊಮೆಟೊ ಇದೆ, ಮೆಣಸಿನಕಾಯಿ ಇದೆ, ದಪ್ಪಮೆಣಸಿನಕಾಯಿ ಇದೆ, ಬೆಂಡೆಕಾಯಿ ಇದೆ, ಅದೆಲ್ಲದಕ್ಕೂ ಬರುತ್ತೆ. ಹಾಗಾಗಿ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ಮುಸಿ ಬಾಧೆ ಆಯ್ತು ಅಂದ್ರೆ ನೀವು ಆ ಸೊಪ್ಪನ್ನ ಉಪಯೋಗಿಸಕ್ಕೆ ಆಗಲ್ಲ. ಹೋಸ್ಟೆಲ್ ನೋಡಿ, ಮುಸಿ ಬಾಧೆಯಿಂದ ಏನಾಯ್ತು, ಸೊಪ್ಪೆ ಸಿಗ್ದಾಗ ಸಮಾಜಕ್ಕೆಲ್ಲ ಕೊಡೋ ವ್ಯಕ್ತ ಆಗ್ತದೆ. ಸೊಪ್ಪು ಎಷ್ಟು ರೇಟ್ ಜಾಸ್ತಿ ಆಯ್ತು ಅಂದ್ರೆ ಒಂದು ಹೊರಗೆ 1,000-1,200 ರೂಪಾಯಿ ಕೊಡ್ತಾರೆ ಬಂದ್ರೆ ಈಗ ಸೊಪ್ಪು ಕೇಳೋದೇ ಇಲ್ಲ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಬರ್ತಿದೆ ಸೊಪ್ಪು. ಹಾಗಾಗಿ ಇಂಥ ಸಮಯದಲ್ಲಿ ನೀವು ಅದು ಬರೆದಿದ್ದಂಗೆ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಬೆಳೆದ ನೀವು ಉಪಯೋಗಿಸ್ಬೋದು ಇಂಟರ್ಪ್ರಿಟ್ ಮತ್ತೆ ಸ್ವಲ್ಪ. ಇನ್ಯಾವ್ದು ಬೇರೆ ಯಾವ್ದು ಕೆಟ್ಟ ಸಮಸ್ಯೆ ಈಗ ಬರೋದಿಲ್ಲ ಈ ಸೀಸನ್ ಅಲ್ಲಿ. ಇನ್ನು ಅವರು ಗಂಟ್ರೋಲ್ ಏನ್ ಹೇಳಿದ್ರು ಅದು ಬಿಸಿಲು ಜಾಸ್ತಿ ಇದ್ದಾಗ ಬರ್ತದೆ, ಅದಕ್ಕೆ ನಾವು ಡಾಮಿನೆಂಟ್ ಅಂತ ಒಂದು ಅದನ್ನ ಉಪಯೋಗಿಸ್ತೀವಿ. ಮೊದಲು ನಾವು ನೋವನ್ನು ಉಪಯೋಗಿಸ್ತಾ ಇದ್ವಿ, ಇವಾಗ ಏನಾಗಿದೆ ನೋವನ್ನು ಬ್ಯಾನ್ ಮಾಡ್ಬಿಟ್ಟಿದ್ರು. ಹಾಗಾಗಿ ನೋವನ್ನು ಉತ್ಪಾದನೆಗಳಿಂದ ಉಪಯೋಗಿಸ್ತಾನಿಲ್ಲ ಯಾರು ಅಂತಾರೆ. ಹಾಗಾಗಿ ನೋವನ್ನು ಉಪಯೋಗಿಸೋದಿಲ್ಲ. ಈಗ ಬರ್ತಿರ್ತಕ್ಕಂಥ ಜನರ ಡೆಸ್ಪಿರೇಟ್ ನೋವನ್ನು ಅದನ್ನ ಉಪಯೋಗಿಸ್ತೀವಿ. ಅದು ಉಪಯೋಗಿಸಿದ್ರೆ ನೀವು 60-70 ದಿವಸ ಕೂಡ ಉತ್ಪನ್ನ ಕೊಡಬೇಕಿಲ್ಲ ರೈತರು. ಅದಕ್ಕೆ ಡಾಮಿನೆಂಟ್ ಅಂತ ಏನ್ ಮಾಡಿದೆ, ಅದು ಕೋಲ್ಡು ನೀವು ಕೇವಲ 1 ಗ್ರಾಮ್ 1 ಲೀಟರ್ ನೀರಿಗೆ ಜಾಸ್ತಿ ಹಾಕೋಬಾರ್ದು, 1 ಗ್ರಾಮ್ 1 ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಿ. ಅದು ಈ ಗಂಟು ಏನ್ ಬರುತ್ತೆ ಅದಕ್ಕೆ ಬೇರೆ ಗಂಟು ಅಲ್ಲ ಮೇಲ್ಗಡೆ ಬರ್ತಲ್ಲ ಎರಡು ಸೊಪ್ಪಿಗೆ ಅದಕ್ಕೆ ಅನುಕೂಲ ಆಗ್ತದೆ. ಹೌದು, ಡಾಮಿನೆಂಟ್ ಅಂತ ಸಿಗುತ್ತೆ ಅದನ್ನ ತಿಳಿದು ಅದನ್ನು ಉಪಯೋಗಿಸಿ. 1 ಗ್ರಾಮ್ ಅಷ್ಟೇ, 1 ಗ್ರಾಮ್ 1 ಲೀಟರ್ ನೀರಿಗೆ ಅಂದ್ರೆ 1 ಗ್ರಾಮ್ 4 ಲೀಟರ್ ನೀರಿಗೆ ಹಾಕ್ಬೋದು. ಆ ಥರ ಪ್ರಮಾಣದಲ್ಲಿ ಉಪಯೋಗಿಸಿ ಅದು ತೊಡಗಿಕೊಳ್ಳುತ್ತೆ. ಇನ್ನು ಈ ಸೀಸನ್ ಅಲ್ಲಿ ಇನ್ನೇನಾದ್ರೂ ಈಗ ರೇಷ್ಮೆ ತರತಕ್ಕಂಥ ರೋಗಗಳ ಬಗ್ಗೆ ನಮ್ಮ ಮೂರ್ತಿಯವರು ಮಾತಾಡ್ತಾರೆ, ಅವರಿಗೆ ಹುಳು ಸಾಕಾಣಿಕೆಯಲ್ಲಿ ತುಂಬಾ ಅನುಭವ ಇದೆ. ಅವರು ಆ ವಿಷಯವಾಗಿ ಮಾತಾಡ್ತಾರೆ. ಇನ್ನೇನಾದ್ರೂ ಸಮಸ್ಯೆಗಳಿಂದ ಹುಡುಗರ ಸಮಸ್ಯೆ ನಿಮಗೆ ಕಂಡು ಬಂದಂಗೆ ಸರ್ ಸ್ವಲ್ಪ ಜೊತೆ ಅದು ಮಾಡಬಹುದು. ಮತ್ತೆ ಈ ಪೋಷಣೆ ಮಾಡ್ತಾರೆ, ಪೋಷಣೆಯಲ್ಲಿ ಎಲ್ಲಾ ಒಂದು ಪೋಷಕಾಂಶಗಳು ಇರುತ್ತೆ. ಸಲ್ಫರ್ ಮಾತ್ರ ಇರುತ್ತೆ, ಅದ್ರ ಜೊತೆ ಯಾಕೆ ಆ ಟ್ಯಾಬ್ಲೆಟ್ ಜೊತೆ ಇದು ಒಂದು ಟ್ಯಾಬ್ಲೆಟ್ ತರಬೇಕು. ಇದೇ ಇದು ಎಕ್ಸ್ಟ್ರಾ ಎರಡು ಕೆಲಸ ಮಾಡುತ್ತೆ, ನಿಮ್ಮ ಮುಸಿ ನಾಶ ಮಾಡುತ್ತೆ, ಆಮೇಲೆ ಬೂದಿ ರೋಗ ಇದ್ರೆ ಅದು ನಾಶ ಆಗುತ್ತೆ. ಅದು ನಾಶ ಇನ್ಯಾದ್ರೂ ಕುಟುಂಬಗಳ ಬಾಳೆ ಇದ್ರೆ ನೀವು ಕೇಳ್ಬೋದು. ಇನ್ನ ಬೇರೆ ಟೈಮ್ ಆದ್ರೆ ನಮ್ಗೆ ಫೋನ್ ನಂಬರ್ ನೀವು ಬರ್ಕೊಳ್ಳಿ. ಬೇರೆ ಟೈಮ್ ಅಲ್ಲಿ ಸ್ವಲ್ಪ ಎರಡ್ ಸರಿ ಸ್ಪ್ರೇ ಮಾಡಿದ್ರೆ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ.
ಎಷ್ಟು ಸರಿ ಮಾಡಿದ್ರು ಸರ್? ಸ್ವಲ್ಪ ನಾವು ಸ್ವಲ್ಪ ಹತ್ತು ದಿವಸಕ್ಕೆ ಸಲ ಮಾಡಿ, ಎಂಟು ಹತ್ತು ದಿವಸಕ್ಕೆ ಒಂದ್ಸಲ ಮಾಡಿದ್ರೆ ಸಲ ಮಾಡಿ ಏನಾಗ. ಈಗ ಸಲ್ಫರ್ ಸಿಂಪಡಣೆ ಮಾಡಿ ನಾವು ಒಂದ್ ನಾಲ್ಕು ದಿವಸ ಬೇಗ ಇರ್ತೀವಿ. ಯಾಕೆಂದ್ರೆ ಸ್ವಲ್ಪ ಲಘು ಪೋಷಕಾಂಶ ಅದು ತನ್ನ ಕೆಲಸ ಮಾಡ್ಬೇಕಲ್ಲ ಸೊಪ್ಪಿಗೆ. ಹಾಗಾಗಿ ನಾಲ್ಕು ದಿವಸ ಬಿಡಿ, ಅದು ತನ್ನ ಕೆಲಸ ಮಾಡಿಸ್ತು, ಸೊಪ್ಪನ್ನ ಇನ್ನು ಉತ್ಕೃಷ್ಟಗೊಳಿಸಿ ಹಾಗಾಗಿ ಬಿಡ್ಬೇಕು. ಹುಡುಗ ತೊಂದರೆ ಇಲ್ಲ, ಬೇವಿನ ಕೀಟನಾಶಕ ಸಿಗುತ್ತೆ, ಅದಾದ್ರೆ ಒಂದು ಹತ್ತು ದಿವಸ ಬಿಡಬೇಕು. ಕೀಟನಾಶಕ ಸಿಗುತ್ತೆ ಬೇವಿನ, ಅದಾದ್ರೆ ಹತ್ತು ದಿವಸ ಬಿಡಬೇಕು. ಈ ಬೇವಿನ ಎಣ್ಣೆ ಸಿಗುತ್ತಲ್ಲ ಕ್ಯಾನ್ಗಳಲ್ಲಿ, ಹದಿನೈದು ಕ್ಯಾನ್ಗಳಲ್ಲಿ, ಅದಾದ್ರೆ ಒಂದು ವಾರ ಬಿಡ್ತು, ಒಂದು ಎಂಟು ದಿವಸ ಬಿಡಬೇಕು. ಸೇಫ್ಟಿ ಪಿರಿಯಡ್ ಎಷ್ಟು? ಅವರ್ಸ್ ಗಿವರ್ಸ್ ಏನಂತ ಇದೆಯಾ ಅಂತ? ಇಲ್ಲ, ಆತರ ಇಲ್ಲ. ಸ್ವಲ್ಪ ನಾವು ಯಾಕೆ ಒಂದು ಮೂರು ದಿವಸ ಬಿಡಿ ಅಂತೀವಿ ಅಂದ್ರೆ ಅದು ತನ್ನ ಕೆಲಸ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅವಕಾಶ ಮಾಡ್ಕೊಳ್ಳಿ. ಈಗ ಪೋಷಣ ಉಪಯೋಗಿಸ್ಬಿಟ್ಟು ನಾವು ತಕ್ಷಣ ಸೊಪ್ಪು ಕೊಡಲ್ಲ, ಒಂದು ವಾರ ಕಾಯ್ತೀವಿ. ಯಾಕಂದ್ರೆ ಪೋಷಣ ತನ್ನ ಕೆಲಸ ಮಾಡ್ಬೇಕಲ್ಲ, ಸೊಪ್ಪನ್ನ ಉತ್ಕೃಷ್ಟಗೊಳಿಸ್ಬೇಕಲ್ಲ. ಆ ಒಂದು ಕೆಲಸ ಸ್ವಲ್ಪ ಕೂಡ ಮಾಡುತ್ತೆ. ಪೋಷಣೆಯಲ್ಲಿ ಸ್ವಲ್ಪ ಮ್ಯಾಂಗನೀಸ್, ಐರನ್ ಎಲ್ಲ ಇರುತ್ತೆ, ಸಲ್ಫರಲ್ಲಿ ಸಲ್ಫರ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಅದು ತಮ್ಮ ಕೆಲಸ ಮಾಡಲಿಕ್ಕೋಸ್ಕರ ಒಂದು ಅವಕಾಶ ಮಾಡಲಿಕ್ಕೆ ಒಂದು ಮೂರನೇ ಕೆಲಸ ಬಿಟ್ಟು ಬಿಟ್ಟು ಕೊಡಿ. ಬಟ್ ಅದ್ರ ಎಷ್ಟು ಹೋಗಿ ತೊಂದರೆ ಏನು ಕೊಡೋದಿಲ್ಲ. ಹಾಗಾಗಿ ಲಘು ಪೋಷಕಾಂಶ ಅಂದ್ರೆ ಅದರ ಇರ್ತಕ್ಕಂಥ ಎರಡು ಗುಣ ಅಂತಂದ್ರೆ ಅದು ಬುದ್ಧಿನ ಕೂಡ ನಾಶ ಮಾಡುತ್ತೆ, ಆಮೇಲೆ ಬೂದಿ ರೋಗ ಕೂಡ ನಾಶ ಮಾಡುತ್ತೆ. ಹಾಗಾಗಿ ಸಲ್ಫರ್ ನಮಗೆ ಬಹಳ ಸೇಫ್. ಸರ್, ಸಲ್ಫರ್ 3 ಗ್ರಾಮ್ ಪರ್ ಲೀಟರ್ ಅಂತ ಹೇಳಿದ್ರೆ ಪೋಷನ್ ಯಾವ ಪ್ರಪೋರ್ಷನ್ ಅಲ್ಲಿ? ಅದು ಇದು ಎರಡು, ಅದಕ್ಕೆ ಏನ್ ಪ್ರಪೋರ್ಷನ್ ಹೇಳಿದ್ರೆ ರೆಕಮೆಂಡೆಡ್ ಡೋಸ್ ಹಾಕಬೇಕು, ಸ್ಪ್ರೇ ಮಾಡ್ತಾರೆ. 40 ಲೀಟರ್
ಮಾಡ್ತೀವಿ ಸರ್. ಇಲ್ಲ ಸರ್, ರೋಗ ಅಷ್ಟಂತೇವೆ ಎಫರ್ಟ್ ಮಾಡ್ತಾ ಇಲ್ಲ. ಎಲೆ ಇಂದ ರಸ ಹೇಳುವ ಕೀಟಕ್ಕೆ ರೋಗ, ರಸ ಹೇಳುತ್ತಲ್ಲ ನೀವು, ಉದಾಹರಣೆಗೆ ಬೂಸ್ಟ್ ಇದೆ ರಸ ಹೇಳುತ್ತೆ, ಟ್ರಿಪ್ಸ್ ಅಂತ ಕರ್ತಲ್ಲ ಹೇಮ ಅದು ರಸ ಹೇಳುತ್ತೆ, ಅಂತವಕ್ಕೆ ರೋಗ ಒಳ್ಳೆ. ಯಾಕಂದ್ರೆ ರೋಗ ಇದೆಯಲ್ಲ ಅದು ಗಿಡದ ಒಳಗೆ ಪ್ರವೇಶ ಮಾಡ್ಬಿಡುತ್ತೆ ವಿಷ. ಮೂರ್ತಿ ಗಿಡ ವಿಷ ಆಗುತ್ತೆ, ಸೊಪ್ಪು ವಿಷ ಆಗುತ್ತೆ, ಕಾಂಡ ವಿಷ ಆಗುತ್ತೆ, ಬೇರು ಕೂಡ ವಿಷ ಆಗುತ್ತೆ. ಅವಾಗೇನಾಗುತ್ತೆ, ಇದು ರಸ ಹೇಳಿದಾಗ ಈ ಕೀಟಗಳು ಆ ರಸ ಜೊತೆಗೆ ವಿಷಕ್ಕೂ ಒಳಗೆ ಹೋಗ್ಬಿಡುತ್ತೆ ಹೊಟ್ಟೆ ಒಳಗೆ, ಆ ಥರ ಆಗಿ ಅವು ಸಾಯ್ತವೆ. ಹಾಗಾಗಿ ರಸ ಇರುವ ಕೀಟಗಳಿಗೆ ರೋಗ ಬಹಳ ಒಳ್ಳೆಯದು. ಈ ಕಂಬಳಿ ಹುಳ ಈ ತರ ಹುಳಗಳಿಗೆ ಇಂಟರ್ಪ್ರೆಟ್ ತುಂಬಾ ಒಳ್ಳೆಯದು. ನಂಬರ್ ಮತ್ತೊಂದು 8050. ಈ ತರ ಏನೋ ಸಮಸ್ಯೆಗಳಿದ್ರೆ ನೀವು ಫೋನ್ ಮಾಡಿ 8050 2626 83. ನರೇಂದ್ರ ಕುಮಾರ್, ನಾನಿಲ್ಲ ಹೆಚ್ ಕ್ರಾಸ್ ಅಂತ ಇರೋದು, ಅಲ್ಲಿಂದ ನಮ್ಮ ಕೇರಳ ಕ್ರಾಸ್ಗೆ ಆಫೀಸ್.